ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಯಾರು ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ. ಹೇಳಿ ಸರ್, ಯಾವ ಸರ್ ಗಾಡಿ? ಮಹೇಂದ್ರ ಜೀತೋ ಸರ್. ಜೀತೋನಾ? ಜೀತೋ ಪ್ಲಸ್ ಸರ್. ಅದು ಜೀತೋ ಪ್ಲಸ್ ರೀ, ಇದು BS6 ಗಾಡಿ ರೀ. ಜೀತೋ ಪ್ಲಸ್ ಒಟ್ಟು? ಹಾ ಜೀತೋ ಪ್ಲಸ್ ರೀ, BS6 ಏಳು ಕೋಟಿಯಿಂದ. ಓಕೆ ಸರ್, BS6 ಮಾಡಲ್ ಸರ್? ಅದು ಮಾಡಲ್ 2 ವರ್ಷ ಗಾಡಿ ಸರ್, ಅದು ಕಂಪ್ಲೀಟ್ ಆಗಿದೆ. ಅಲ್ಲ ಸರ್, ಮಾಡಲ್ ಯಾವ್ದಂತ ಕೇಳ್ತಾ ಇರೋದು ಸರ್. ಮಾಡಲ್ 2020? ಹ್ಞೂ ಸರ್, 2020. ಮತ್ತೆ 2020 ಎಷ್ಟನೇ ಓನರ್ ಸರ್ ಈ ಗಾಡಿಗೆ ನೀವು? ಫಸ್ಟ್ ಓನರ್ ಸರ್, ಶೋರೂಮ್ ಗಾಡಿ ಡೆಲಿವರಿನೇ. ಓಕೆ ಸರ್, ಫಸ್ಟ್ ಓನರ್. ಕಿಲೋಮೀಟರ್ ಎಷ್ಟಿದೆ ಸರ್ ಗಾಡಿದು? ಇವಾಗ 34,000 ಓಡಿದೆ ಸರ್. ಓಕೆ ಸರ್, ಓಕೆ. ಬಹಳ ರನ್ ಇಲ್ಲ ಸರ್ ಗಾಡಿ. ಓಕೆ ಸರ್, ಓಕೆ. ಟೈರ್ ಎಷ್ಟು ಪರ್ಸೆಂಟ್ ಇದಾವ ಸರ್? 5 ಟೈರ್ ಮುಂದೇನು 1 ತಿಂಗಳು ಆಯ್ತು ಸರ್ ಹಾಕಿ, ಇನ್ನೂ 1.5 ತಿಂಗಳು ಆಯ್ತು ಸರ್, ಎಲ್ಲ 4 ಹೊಸ ಸರ್. ಓಕೆ ಸಾಕು. ಬ್ಯಾಕ್ ಒಂದು 60% ಇದಾವ ಬ್ಯಾಕ್? ಹ್ಮ್ ಅದಾವ ಸರ್. ಓಕೆ. ಫ್ರಂಟ್ ಒಂದು 80% ಇದಾವಲ್ಲ? ಹಾ ಇದೆ ಸರ್, ಇನ್ನೊಂದು ವರ್ಷ ಹೊಡೆದ್ರು ಏನಾಗಲ್ಲ. ಓಕೆ. ಸ್ಟೆಪ್ನಿ ಸರ್? ಸ್ಟೆಪ್ನಿ ಇದೆ ಸರ್. ಓಕೆ ಸರ್, ಓಕೆ. ಇನ್ಸೂರೆನ್ಸ್ FC ಎಷ್ಟೆಷ್ಟು ತಿಂಗಳೈತೆ ಸರ್? ಅದು ಇನ್ಸೂರೆನ್ಸ್ FC ಎಲ್ಲ 1 ತಿಂಗಳಾಯ್ತು ಸರ್ ಡಿವ್ ಆಗಿದೆ. ಒಂದೊಂದು ತಿಂಗಳಾಯ್ತಾ ಡಿವ್? 2 ಡಿವ್ ಆಗಿದ್ವ? ಹಾ 2 ಡಿವ್ ಆಯ್ತು ಸರ್, 1 ತಿಂಗಳಾಯ್ತು. ಓಕೆ ಸರ್, ಓಕೆ. ಗಾಡಿ ಕಂಡೀಷನ್ ಹೆಂಗೈತೆ ಸರ್ ಇದು? ಗುಡ್ ಕಂಡೀಷನ್ ಐತೆ ಸರ್, ಮನೆ ಬಂದು ನೋಡ್ಕೊಂಡು ಹೋಗೋ ಡೌಟ್ ಇದ್ರೆ. ಓಕೆ. ಡೀಸೆಲ್ ವೇರಿಯಂಟ್ ಏನ್ ಪೆಟ್ರೋಲ್ ಸರ್ ಗಾಡಿದು? ಡೀಸೆಲ್. ಡೀಸೆಲ್ ಸರ್. ಡೀಸೆಲ್, ಓಕೆ ಸರ್. ಇದು ಲಿಕ್ವಿಡ್ ಐತಲ್ಲ ಸರ್, 10 ಲೀಟರ್? ಏನ್ ಸರ್? ಅದೇ ಸರ್, ಲಿಕ್ವಿಡ್ ಐತಲ್ಲ ಅಂದೆ. ಹಾ ಐತೆ ಸರ್. ಲಿಕ್ವಿಡ್ ಹಾಕ್ತಾರಲ್ಲ BS6 ಗಾಡಿ. ಒಂದ್ 20 ಲೀಟರ್ ಹಾಕ್ಬೇಕು ಸರ್, ಅದ 500 ಕಿಲೋಮೀಟರ್ಗೆ 1 ಲೀಟರ್ ಕಾಲ ಆಯ್ತೈತೆ. ಓ ಹಂಗೆ, ಓಕೆ ಸರ್, ಓಕೆ. ಮತ್ ಗಾಡಿ ಮೇಲೆ ಏನಾದ್ರು ಲೋನ್ ಗೇನ್ ಐತೆ ಸರ್? ಹಾ ಐತೆ ಸರ್, ಇನ್ನ 1,45,000 ಸರ್. 1,40,000? ಹ್ಮ್ ಸರ್, ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್. ಓಕೆ ಸರ್, ಓಕೆ. ಮತ್ತೆ ಇದು ಲೊಕೇಶನ್ ಸರ್ ಇದು? ಯಾವ ಡಿಸ್ಟಿಕ್ ಬರುತ್ತೆ ಸರ್ ಇದು? ಕೊಪ್ಪಳ ಡಿಸ್ಟಿಕ್, ಗಿಣಿಯರ ಸರ್. ಕೊಪ್ಪಳ ಡಿಸ್ಟಿಕ್. ಗಾಡಿ ಇರೋದ್ ಲೊಕೇಶನ್ ಸರ್? ಗಿಣಿಯರ ಸರ್. ಗಿಣಿಗೆರೆ. ಕೊಪ್ಪಳದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಒಂದು 10 ಕಿಲೋಮೀಟರ್ ಆಗುತ್ತೆ ಸರ್, ಬಹಳ ದೂರ ಇಲ್ಲ. 10 ಕಿಲೋಮೀಟರ್ ಕೊಪ್ಪಳದಿಂದನಾ? ಹ್ಮ್ ಸರ್. ಓಕೆ, ಕೊಪ್ಪಳ ಲೊಕೇಶನ್ ಕೊಡೋಣ. ಅದು 1,40,000 ರೂಪಾಯಿ ಐತಲ್ಲ ಸರ್ ಬ್ಯಾಲೆನ್ಸ್, ಅದೇನು ಬ್ಯಾಂಕ್ ಲೋನಾ ಏನು ಫೈನಾನ್ಸ್ ಲೋನಾ ಸರ್ ಅದು? ಫೈನಾನ್ಸ್ ಲೋನ್ ಸರ್, ಮಹೇಂದ್ರ ಫೈನಾನ್ಸ್. ಓಕೆ ಸರ್, ಓಕೆ. ಮತ್ತೆ ಕಂಟಿನ್ಯೂ ಬಿಡ್ತೀರಾ ಹೆಂಗೆ ಸರ್ ಇದು? ಇಲ್ಲ ಸರ್, ಕ್ಲಿಯರ್ ಮಾಡ್ಕೊಡ್ತೀವಿ, ಸುಮ್ಕೆ ಒಂದು ಎರಡು ಸಮಸ್ಯೆ ಎಲ್ಲರೂ ಏನಾರ ಆಗಲಿ ಮತ್ತೆ ಅದಕ್ಕೆ ಸರ್. ಓಕೆ, ಫುಲ್ ಕ್ಯಾಶ್ ಕೊಡ್ಬೇಕಂತ ನೀವು? ಹಾ ಫುಲ್ ಕ್ಯಾಶ್ ಕೊಟ್ಬಿಡಿದ್ವಿ ಸರ್, ಮನೇಲಿ ಸ್ವಲ್ಪ ಸಮಸ್ಯೆ ಇದೆ. ಓಕೆ ಸರ್, ಮತ್ತೆ ಕ್ಯಾಶ್ ಗಾದ್ರೆ ಏನ್ ಹೇಳ್ತೀರಾ ಸರ್? ಮತ್ತೆ ಗಾಡಿ ಕ್ಯಾಶ್ ಗಾದ್ರೆ 4,20 ಕೊಡ್ತೀವಿ ಸರ್. 4,20,000? ಹ್ಮ್ ಸರ್, ಗಾಡಿ ಗುಡ್ ಕಂಡೀಷನ್ ಇದೆ ಸರ್, ಮನೆ ಬಂದು ನೋಡ್ಕೊಂಡು ಹೋಗೋದು. ಈಗ ನೋಡಿ ಸರ್, ಹೇಳ್ತೀನಿ, ಒಂದ್ ರೀಸನಬಲ್ ಕೊಟ್ರೆ ಮಾತ್ರ ಪಕ್ಕ ನಮ್ ಚಾನೆಲ್ ಇಂದಾನೆ ಪಕ್ಕ ಸೇಲ್ ಆಗುತ್ತೆ ನಿಮ್ದು. ಯಾಕಂದ್ರೆ ಇನ್ನೊಬ್ರು ಏನ್ ಹಾಕಿದಾರ ರೇಟ್ ಅದ್ ಬೇಡ, ಯಾಕಂದ್ರೆ ನೀವ್ ಒಂದು ರೀಸನಬಲ್ ಕೊಟ್ಟಿದ್ದಾಗಿದ್ರೆ ನಮ್ ಕಸ್ಟಮರ್ ಯಾವಾರು ನೋಡ್ತಾರಲ್ಲ ವ್ಯೂವರ್ಸ್, ಬಂದ್ ಗಾಡಿ ತಗೊಂತಾರೆ. ತಗೊಳಲ್ಲ ಅಂತಲ್ಲ, ನೀವ್ ಒಂದು ರೀಸನಬಲ್ ಪಕ್ಕ ಕೊಟ್ರೆ, ನಿಮ್ ಮೈಂಡ್ ಅಲ್ಲಿ ಏನಾದ್ರು ಸೇಲ್ ಮಾಡ್ಬೇಕ ಅನ್ಕೊಂಡಿದ್ರೆ ನೀವ್ ಒಂದು ರೀಸನಬಲ್ ಕೊಡಿ. ಹ್ಮ್ ಸರ್. ಏನ್ ಸರ್, ಪಕ್ಕ ರೇಟ್ ಕೊಟ್ಟಿದ್ರೆ ಆಗಿದ್ರೆ ನಿಮ್ದು ಪಕ್ಕ ಗಾಡಿ ಸೇಲ್ ಆಗುತ್ತೆ, ಇಲ್ಲ ಅಂದ್ರೆ ಮತ್ತೆ ಸೇಲ್ ಆಗಲ್ಲ. ನಾನ್ ಏನ್ ಮಾಡಕ್ ಆಗಲ್ಲ, ಹೌದ್ರಾ? ನಮ್ ಕಡೆಯಿಂದ ವ್ಯೂವರ್ಸ್ ಗಾಡಿ ಬೇಕ ಅಂತ ಬಂದ್ರೆ ಒಂದ್ ಫೈನಲ್ ರೇಟ್ ಹೇಳ್ಬಿಡಿ ಮತ್ತೆ ಸರ್. ಗಾಡಿ ರನ್ ಬಹಳ ಆಗಿಲ್ಲ ಸರ್, ಹಂಗಾಗಿ 10,000 ಹೆಚ್ಚು ಕಡಿಮೆ ಕೊಡ್ತಿತ್ತು ಸರ್. ಸರ್ ರನ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ಈಗ ಮಾಡಲ್ ಇಂಪಾರ್ಟೆಂಟ್ ಆಗುತ್ತೆ. 2020 ಮಾಡಲ್ ಫಸ್ಟ್ ಓನರ್. ಓಕೆ. ಏನ್ ಸರ್, ಡೀಸೆಲ್ ಗಾಡಿ, BS6 ಗಾಡಿ, ಹೌದಾ? ಹ್ಮ್ ಸರ್. ಮತ್ತೆ ನೀವ್ ಏನ್ ಕೊಡ್ತೀರಾ ಸರ್ ಹೇಳಿ ಫೈನಲ್? ಫೈನಲ್ ಅಂದ್ರೆ 380 ಕೊಡ್ತೀನಿ ನೋಡಿ ಸರ್. 380,000? ಹ್ಮ್. 380,000 ರೂಪಾಯಿ ಕೊಟ್ರೆ ಅದು 1,00,000 ಬ್ಯಾಲೆನ್ಸ್ ಐತಲ್ಲ, ಅದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀರಾ? ಹಾ ನಾವೇ ಕ್ಲಿಯರ್ ಮಾಡ್ಕೊಡ್ತೀರಿ. ಹ್ಮ್, ಹೌದಾ? ಓಕೆ ಸರ್, ಓಕೆ. ಮತ್ತೆ CC ಲೆಟರ್ ಮತ್ತೆ ಫೈನಾನ್ಸ್ ಲೆಟರ್ ಎಲ್ಲಾ ತಕ್ ಕೊಡ್ಬೇಕು ಒರಿಜಿನಲ್. ಸರ್ ನಾನೊಂದು ಫೈನಲ್ ಆಗಿ ಹೇಳ್ಬಿಡ್ತೀನಿ, ನಮ್ ಕಡೆಯಿಂದ ವ್ಯೂವರ್ಸ್ ಬಂದ್ರೆ ಗಾಡಿ ಬೇಕಂತ ಒಂದ್ ರೇಟ್ ಹೇಳ ಸರ್ ನಾನು. ಹ್ಮ್ ಸರ್. ಸರ್ 370 ಕೊಡ್ತಾರ ಬಿಡಿ ಸರ್. ಬೇಡ ಸರ್, ಬಹಳ ಲಾಸ್ ಆಗತ್ತೆ. ಲಾಸ್ ಅಂದ್ರೆ ಯಾಕಂದ್ರೆ ಅವ್ರಿಗೊಂದು 10,000 ಉಳಿಲ್ಲ ಅಂತ ಅಷ್ಟೇ ಸರ್. ಆಗಲ್ವಾ? ಆಗಲ್ಲ ಸರ್, ಹೊಸ ಗಾಡಿ ಅಲ್ಲ ಸರ್, ಮನೆಯಲ್ಲಿ ಹೇಳ್ಬೇಕಲ್ಲ. ನಾನು ಹೇಳಿದೀನಿ, ಹೇಳಿದಕ್ಕೆ ಅವ್ರು ಬಿಡಪ್ಪ ಚಾನೆಲ್ ಅಂತ ಹೇಳಿದಾರ.
ಓಕೆ ಸರ್, ನಿಮ್ದು ಫೈನ್ ಎಲ್ಲ 380,000 ರೂಪಾಯಿನ? ಹ್ಞೂ ಸರ್, 5-25 ಹೇಳಿನಲ್ಲ ಸರ್, 4-25 ಮತ್ತು ಅದಕ್ಕೆ ಇಷ್ಟ ಅಂತ ಹೇಳಕತ್ತೀನಿ ಸರ್. ಓಕೆ, ಫೈನಲ್ ಆಗ 380? ಹ್ಞೂ ಸರ್. ಓಕೆ ಸರ್, ಓಕೆ. 380,000 ರೂಪಾಯಿ ಕೊಟ್ರೆ ಮತ್ತೆ ಕ್ಲಿಯರ್ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿ ಸಿಸಿ ಲೆಟರ್ ತಕ್ಕೊಡ್ಬೇಕು, ಮತ್ತೆ ಅದು ಸರ್ ಸಿಸಿ ಮತ್ತೆ ಫೈನಾನ್ಸ್ ಲೆಟರ್ ಎಲ್ಲ ತಕ್ಕೊಡ್ಬೇಕೇನ್ ಸರ್? ಹಾ, ತಕ್ಕೊಡ್ತೀವಿ ಸರ್. ಆಲ್ ಡಾಕ್ಯುಮೆಂಟ್ ಏನೇನಿದೆ ಅಷ್ಟು ಕೊಡ್ಬೇಕು, ಅವ್ರು ಯಾರು ಗಾಡಿ ತಗೊಳ್ತಾರ ಅವ್ರಿಗೆ ಏನ್ ಸರ್? ಎಲ್ಲ ಕೊಡ್ತೀವಿ ಸರ್. ಓಕೆ ಸರ್, ಇದೇ ನಂಬರ್ ಕೊಟ್ಟಿರ್ತೀನಿ ನಾನು ನಿಮಗೆ.